ನಿಮ್ಮ ಹತ್ರ ಕೇವಲ ಒಂದು ಮೊಬೈಲ್ ಇದ್ದರೆ ಸಾಕು, ಮೊಬೈಲಿಂದಾನೇ ಈಸಿ ಸ್ಟೆಪ್ ಮುಖಾಂತರ, ಅದು ಸ್ಮಾರ್ಟ್ಫೋನ್ ಇರಬೇಕು, ಅದ್ರ ಮುಖಾಂತರ ನೀವು ಸಿಂಪಲ್ ಬಿಸ್ನೆಸ್ನ ಶುರು ಮಾಡ್ಬೋದು. ಇದನ್ನು ಯಾರು ಬೇಕಾದರೂ ಶುರು ಮಾಡ್ಬೋದು. ಆದರೆ ಸ್ವಲ್ಪ ಕ್ರಿಯೇಟಿವಿಟಿ ಇತ್ತು ಅಂತ ಹೇಳಿದ್ರೆ ಬೇಗನೆ ಈ ಬಿಸ್ನೆಸ್ಸಿಂದ ಹಣ ಸಂಪಾದನೆ ಮಾಡ್ಬೋದು. ಇದು ತುಂಬ ಇನೋವೇಟಿವ್ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಈ ಥರದ ಬಿಸ್ನೆಸ್ಗಳು ತುಂಬ ಜನಕ್ಕೆ ಗೊತ್ತಿರಲ್ಲ. ಪ್ರಾಫಿಟ್ಟು ಚೆನ್ನಾಗಿದೆ, ಡಿಮ್ಯಾಂಡು ಕೂಡ ಇದೆ. ಕಡಿಮೆ ಬಂಡವಾಳದಿಂದ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಯಾರು ಬೇಕಾದರೂ ಈ ಬಿಸ್ನೆಸ್ನ ಶುರು ಮಾಡ್ಬೋದು. ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ನಾನು ಹರೀಶ್ ಮೌರ್ಯ. ಯಾರು ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಸ್ನೆಸ್ ರಿಲೇಟೆಡ್ ಆಗಿರುವಂಥ ತುಂಬ ಇನ್ಫಾರ್ಮೇಷನ್ ಈ ಚಾನಲಲ್ಲಿ ಬರ್ತಾ ಇರುತ್ತೆ. ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ 500 ಲೈಕ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಲೈಕ್ ಮಾಡಬೇಕು. ಓಕೆ, ಆಯಿತಾ? ಲೈಕು ಒಂದು ಮೊಬೈಲ್ ಇದ್ದರೆ ಸಾಕು ಅಂತ ಹೇಳಿದ್ದೀನಿ. ಇವಾಗ ಅದನ್ನ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಮೊಬೈಲ್ ಜೊತೆಗೆ ನಿಮಗೆ ಒಂದು ಪ್ರಿಂಟರ್ ಇರಬೇಕು. ನಿಮ್ಮ ಮೊಬೈಲಿಂದ ಅದನ್ನು ಕನೆಕ್ಟ್ ಮಾಡ್ಕೊಳ್ಳೋಂತಹ, ಮೊಬೈಲ್ಗೆ ಸಪೋರ್ಟ್ ಮಾಡುವಂಥ ಒಂದು ಪ್ರಿಂಟರ್ ಇರಬೇಕು. ಈ ಪ್ರಿಂಟರ್ಗೆ 8-10,000 ರೂಪಾಯಿ ಮ್ಯಾಕ್ಸಿಮಮ್, ಒಳ್ಳೆ ಕ್ವಾಲಿಟಿ ಬೇಕು ಅಂದರೆ 12,000 ರೂಪಾಯಿ ತನಕನೂ ಆಗುತ್ತೆ. ಒಂದು ಪ್ರಿಂಟರ್ ಇಟ್ಕೋಬೇಕಾಗತ್ತೆ. ಈ ಪ್ರಿಂಟರ್ ಇದ್ದರೆ ನೀವು ಒಂದು ಅದ್ಭುತವಾದ ಬಿಸ್ನೆಸ್ನ ಶುರು ಮಾಡ್ಬೋದು. ಆ ಬಿಸ್ನೆಸ್ ಐಡಿಯಾ ಬಂದು ಮಕ್ಕಳುಗಳ್ದು ಟಾಯ್ಸ್ದು ಬುಕ್ಗಳು ಬರುತ್ತೆ, ಚಿತ್ರಗಳ ಪುಸ್ತಕಗಳು ಬರುತ್ತೆ, ಆ್ಯನಿಮಲ್ಸ್ದು ಬರುತ್ತೆ, ಮತ್ತು ನೇಷನ್ಸ್ದು ಬರುತ್ತೆ, ಮತ್ತು ಟಾಯ್ಸ್ಗಳ್ದು ಬರುತ್ತೆ, ಕಾರ್ಟೂನ್ಸ್ಗಳ ಚಿತ್ರಗಳು ಬರುತ್ತೆ. ಈ ರೀತಿ ತುಂಬ ಮಕ್ಕಳದ್ದು ಸಂಬಂಧಪಟ್ಟಂತಹ ತುಂಬ ಚಿತ್ರಗಳು ಬರುತ್ತೆ. ಎ ಫಾರ್ ಆ್ಯಪಲ್ ಆಗಿರ್ಬೋದು, ಬಿ ಫಾರ್ ಬಾಲ್, ಈ ಥರದ್ದು ಚಾರ್ಟು, ಮತ್ತು ಕಾಗುಣಿತ ಆಗಿರ್ಬೋದು, ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಡ್ರಾಯಿಂಗ್ಸ್ ಚಿತ್ರಗಳದಾಗಿರ್ಬೋದು, ಈ ರೀತಿ ತುಂಬ ಪುಸ್ತಕಗಳು ಬರುತ್ತೆ, ಕೆಲವೊಂದು ಸ್ಟಿಕ್ಕರ್ಗಳಾಗಿರ್ಬೋದು, ಈ ರೀತಿ ತುಂಬ ಬುಕ್ಸ್ಗಳು ಬರುತ್ತೆ. ಇದನ್ನು ನೀವು ನಿಮ್ಮ ಮೊಬೈಲಲ್ಲಿ ಈಸಿಯಾಗಿ ಅದನ್ನು ಮೊಬೈಲಿಂದ ನೀವು ಅದನ್ನು ಪ್ರಿಂಟ್ ಮಾಡಿಕೊಂಡು ಒಂದು ಬುಕ್ಲೆಟ್ ಥರ ಮಾಡಿ ಸೇಲ್ ಮಾಡೋದು. ಎಷ್ಟು ಸಿಂಪಲ್ ಇದೆ ಅಲ್ವಾ ಬಿಸ್ನೆಸ್ಸು? ಸ್ವಲ್ಪ ಕ್ರಿಯೇಟಿವಿಟಿ ಇರಬೇಕು, ಯಾರು ಬೇಕಾದರೂ ಮಾಡ್ಬೋದು. ಇದಕ್ಕೆ ನೀವು ಮೊದಲನೇದಾಗಿ ನಿಮ್ಮ ಹತ್ರ ವೈಫೈ ಪ್ರಿಂಟರ್ ಇರಬೇಕಾಗತ್ತೆ. ಮೊಬೈಲಿಂದ ಪ್ರಿಂಟ್ ಕೊಟ್ಟರೆ ಅದು ವೈಫೈ ಪ್ರಿಂಟರಲ್ಲಿ ಬರುತ್ತೆ, ಪ್ರಿಂಟ್ ಬರುತ್ತೆ. ಇದಕ್ಕೆ ನೀವು ಕಲರ್ ಶೀಟ್ಗಳು ತೊಗೋಬೇಕಾಗತ್ತೆ, ಕಲರ್ ಪ್ರಿಂಟೌಟ್ ಶೀಟ್ಗಳು ಬೇಕಾಗತ್ತೆ, ಮತ್ತು ಬುಕ್ಲೆಟ್ ಚೆಕ್ ಮಾಡಿ. ನೀವು ಮಾರ್ಕೆಟಲ್ಲಿ ಹೋದರೆ ಮಾರ್ಕೆಟಲ್ಲಿ ಕೆಲವೊಂದು ಎ ಫೋರ್ ಶೀಟ್ಗಿಂತ ನೆಕ್ಸ್ಟ್ ಸೈಜ್ ಒಂದು ಸ್ವಲ್ಪ ಥಿಕ್ನೆಸ್ ಬರುತ್ತೆ, ಫೋಟೋ ಶೀಟ್ಗಳೆಲ್ಲ ಬರುತ್ತೆ, ಅದನ್ನು ತೊಗೊಂಡ್ರೆ ನೀವು ಅದರಲ್ಲಿ ನೀವು ಸೈಜ್ಗಳು ತುಂಬ ಸೈಜ್ ಬರುತ್ತೆ, ಚಿಕ್ಕದ್ರಿಂದನೂ ಬರುತ್ತೆ, ಪಾಕೆಟ್ ಇದರಿಂದನೂ ಹಿಡಿದು ನಿಮಗೆ A4 ಶೀಟ್ ಬರುತ್ತೆ, A3 ಬರುತ್ತೆ, ಫೋಲ್ಡಿಂಗ್ ಬುಕ್ಸ್ಗಳ ಥರ ಬರುತ್ತೆ, ತುಂಬ ವೆರೈಟೀಸ್ ಬರುತ್ತೆ. ನೀವು ಮಾರ್ಕೆಟಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಈ ರೀತಿ ತುಂಬ ವೆರೈಟೀಸ್ ಇದೆ, ಡ್ರಾಯಿಂಗ್ ಬುಕ್ಸ್ಗಳು ಬರುತ್ತೆ. ನೀವು ಸ್ಟಾರ್ಟಿಂಗ್ ಮಾಡುವಾಗ ಚಿಕ್ಕದ್ರಿಂದ ಶೋರ್ ಮಾಡಿ, ನೀವು ಮೊಬೈಲಿಂದ ಮಾಡೋದ್ರಿಂದ ಬೇಸಿಕ್ಕು ನಿಮ್ಗೆ ಯಾವುದು ಚಿಕ್ಕ ಚಿಕ್ಕದಾಗಿ ನಿಮ್ಗೆ ಈಸಿ ಆಗುತ್ತೆ ಆ್ಯಕ್ಸೆಸ್ ಮಾಡೋಕ್ಕೆ, ಕೆಲಸ ಯಾವುದು ಕಡಿಮೆ ಇರುತ್ತೆ ಅದನ್ನು ಮಾಡ್ಕೊಳ್ಳಿ. ಇದರಿಂದನೂ ಕೂಡ ಉತ್ತಮವಾದ ಲಾಭ ಗಳಿಸ್ಬೋದು. ಈಗ ಕಾರ್ಟೂನ್ ಬುಕ್ಕು, ಟಾಯ್ಸ್ ಬುಕ್ಕು, ಇದಕ್ಕೆಲ್ಲ ಒಳ್ಳೆ ಲಾಭ ಇದೆ. ಒಂದು ಚಿಕ್ಕ ಚಿಕ್ಕ ಪುಸ್ತಕಗಳಿಗೆ 50 ರೂಪಾಯಿ, 60 ರೂಪಾಯಿ, 100 ರೂಪಾಯಿವರೆಗೂ ಇರುತ್ತೆ. ಇದರಲ್ಲಿ ಏನಂದರೆ ನೀವು ಅಟ್ರ್ಯಾಕ್ಟಿವ್ ಆಗಿ ಮಕ್ಕಳಿಗೆ ನೋಡೋ ತಕ್ಷಣ ಅಟ್ರಾಕ್ಷನ್ ಅನ್ನಿಸ್ಬೇಕು ಆ ಥರ, ಮತ್ತು ಕ್ರಿಯೇಟಿವಿಟಿ ಯೂಸ್ ಮಾಡಬೇಕು. ಈ ರೀತಿಯೆಲ್ಲ ಮಾಡಿಕೊಂಡು ನೀವು ಮಾಡ್ತೀನಿ ಅಂತ ಹೇಳೋದಾದರೆ ಈ ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿ ಗ್ರೋ ಆಗ್ಬೋದು. ಇದಕ್ಕೆ ನಿಮಗೆ ಸೋರ್ಸ್ ಬಂದು ನಿಮಗೆ ಗೂಗಲಲ್ಲಿ ಚಿತ್ರಗಳದ್ದು ಲಕ್ಷಗಟ್ಟಲೆ ಚಿತ್ರಗಳಿರುತ್ತೆ. ಸಿಡಿದು ಚಿತ್ರಗಳಾಗಿರ್ಬೋದು, ಆರ್ಟಿಕಲ್ಸ್ ಚಿತ್ರಗಳಾಗಿರ್ಬೋದು, ಆ್ಯನಿಮಲ್ಸ್ದಾಗಿರ್ಬೋದು, ವೆಹಿಕಲ್ಸ್ದಾಗಿರ್ಬೋದು, ವೆಜಿಟೇಬಲ್ಸ್ದಾಗಿರ್ಬೋದು, ಈ ರೀತಿ ತುಂಬ ಚಿತ್ರಗಳು ಬರುತ್ತೆ. ಅದನ್ನು ಕಲರ್ ಪ್ರಿಂಟ್ ನೋಟ್ನ ತಗೊಳ್ಳೋದು ನೀವು, ಅದನ್ನು ಬೈಂಡಿಂಗ್ ಥರ ಬುಕ್ ಥರ ಮಾಡಿ ಮೇಲ್ಗಡೆ ರ್ಯಾಪರ್ಗೆ ಒಂದು ಸ್ಟಾರ್ಟಿಂಗಲ್ಲಿ ಅದು ಏನು ಅವಶ್ಯಕತೆ ಇರಲ್ಲ ಅದರಲ್ಲೇ ಮಾಡ್ಕೊಬೋದು. ನೀವು ಇನ್ನೂ ಸ್ವಲ್ಪ ಪ್ರೊಫೆಷ್ನಲ್ಲಾಗಿ ಕಾಣಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಪ್ರತಿಯೊಂದಕ್ಕೂ ಶೀಟ್ಸ್ಗಳು ಬರುತ್ತೆ. ಎಲ್ಲ ನೀವೊಂದು ಸ್ಟೇಷನರಿ ಹೋಲ್ಸೇಲ್ ಶಾಪ್ ಹೋಗ್ತು ಅಂದರೆ ಪ್ರತಿಯೊಂದು ಸಿಗುತ್ತೆ. ಅದರಿಂದನೂ ಕೂಡ ನೀವು ತೊಗೊಂಬಂದು ನೀವು ಆರಾಮಾಗಿ ಮಾಡ್ಬೋದು. ಇನ್ನು ನೀವು ಮಕ್ಕಳುಗಳಿಗೆ, ಚಿಕ್ಕ ಮಕ್ಕಳುಗಳಿಗೆ ಸ್ಟಿಕ್ಕರ್ಸ್ ಬರುತ್ತೆ, ಒಂದೊಂದು ಚಿಕ್ಕ ಚಿಕ್ಕ ಸ್ಟಿಕ್ಕರ್ಗಳು, ಕಾರ್ಡ್ಗಳು ಬರುತ್ತೆ, ಪ್ಲೇ ಕಾರ್ಡ್ಗಳು, ಚಿಕ್ಕ ಚಿಕ್ಕ ಕಾರ್ಡ್ಗಳು ಬರುತ್ತೆ. ಈ ರೀತಿ ಎಲ್ಲನೂ ಕೂಡ ಮಾಡ್ಬೋದು. ಇದೂ ಅಷ್ಟೇ, ಇದು ಒಂದು ಕಾರ್ಡ್ಗೇ ನಿಮಗೆ 5 ರುಪೀಸು, ಚಿಕ್ಕ ಚಿಕ್ಕ ಸ್ಟಿಕ್ಕರ್ಗಳಿಗೆ 10 ರೂಪಾಯಿ, ಈ ರೀತಿದೆಲ್ಲ ಬರುತ್ತೆ. ದೊಡ್ಡ ದೊಡ್ಡ ಸ್ಟಿಕ್ಕರ್ ಬರುತ್ತೆ, ಚಿಕ್ಕ ಸ್ಟಿಕ್ಕರ್ಗಳು ಬರುತ್ತೆ. ಇನ್ನು ವೆಹಿಕಲ್ಗಳಿಗೆ ಅಂಟ್ಸೋಕ್ಕೆ ಸ್ಟಿಕ್ಕರ್ಗಳು ಬರುತ್ತೆ, ಇದನ್ನು ಕೂಡ ನೀವು ಮಾಡ್ಕೋಬೋದು. ಸ್ಟಿಕ್ಕರ್ ಶೀಟ್ ಬರುತ್ತೆ, ಸ್ಟಿಕ್ಕರ್ ಶೀಟ್ಗೆ ಇದೊಂದು ಲೋಗೋನ ನೀವು ಮೊಬೈಲಿಂದ ಅಪ್ಲೋಡ್ ಮಾಡಿದ್ರೆ ಅದು ಪ್ರಿಂಟೌಟ್ ತೊಗೊಂಡು ಅದನ್ನು ಕೂಡ ಕೆಲವೊಂದು ಕಟ್ಟಡೆ ಬರುತ್ತೆ, ಕಟ್ಟಿಂಗ್ ಆಗಿರೋಂಥ ಸ್ಟಿಕ್ಕರ್ಗಳು ಬರುತ್ತೆ, ಅಥವಾ ನೀವೇ ಕಟ್ಟಿಂಗ್ ಮಾಡ್ಕೊಬೋದು. ಕ್ರಿಯೇಟಿವಿಟಿ ಯೂಸ್ ಮಾಡ್ಕೊಂಡು ನೀವು ಏನು ಬೇಕಾದರೂ ಮಾಡ್ಬೋದು. ತುಂಬ ದೊಡ್ಡದಿದೆ ಇದು, ಇದು ದೊಡ್ಡ ಮಟ್ಟದಲ್ಲಿ ಮಾಡೋದನ್ನು ನಾನು ಚಿಕ್ಕ ಮಿನಿಯೇಚರ್ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಇನೋವೇಟಿವ್ ಬಿಸ್ನೆಸ್ಸು, ಈ ಥರದ ಬಿಸ್ನೆಸ್ಗಳು ತುಂಬ ಜನಕ್ಕೆ ಗೊತ್ತಿರಲ್ಲ, ನೀವೇ ಮಾಡ್ಬೋದು. ಮಾಡಿಕೊಂಡು ಪಾರ್ಟ್ ಟೈಮಾಗಿ ಮಾಡ್ಕೊಬೋದು, ಇದಕ್ಕೆ ನೀವು ಫುಲ್ ಟೈಮ್ ಏನು ಅವಶ್ಯಕತೆ ಏನಿರಲ್ಲ. ಜೊತೆಗೆ ಕಂಪ್ಯೂಟರ್ ಎಲ್ಲ ಬೇಕು ಅಂತ ಏನಿಲ್ಲ, ಮೊಬೈಲಲ್ಲೇ ತುಂಬ ಥರ ಮಾಡ್ಬೋದು. ನೀವು ಇವಾಗ ಬರ್ತಾರೋ ಮೊಬೈಲ್ಗಳಲ್ಲಂತೂ ಎಷ್ಟೊಂದು ಆಪ್ಷನ್ಸ್ ಇದೆ ಅಂತ ಹೇಳಿದ್ರೆ, ಕಂಪ್ಯೂಟರಲ್ಲಿ ಏನೇನು ಮಾಡ್ತಾರೆ ಎಲ್ಲನೂ ಮೊಬೈಲಲ್ಲೇ ಮಾಡ್ಬೋದು.
ಸೊ ಈ ರೀತಿ ನೀವು ಐಡಿಯಾಗಳನ್ನ ಉಪಯೋಗಿಸ್ಕೊಂಡು ಕ್ರಿಯೇಟಿವ್ ಆಗಿ ಮಾಡ್ಬೋದು. ಇದನ್ನು ಎಲ್ಲೆಲ್ಲಿ ಸೇಲ್ ಮಾಡ್ಬೋದು ಅಂತ ಹೇಳೋದಾದರೆ, ಸ್ಟೇಷನರಿ ಅಂಗಡಿಗಳು, ಅಕ್ಕಪಕ್ಕದಲ್ಲಿ ಇರೋ ಸ್ಟೇಷನರಿ ಅಂಗಡಿಗಳಿಗೆ ಹೋದರೆ ಸಾಕು, ಬುಕ್ ಸ್ಟಾಲ್ಗಳು, ಸೂಪರ್ ಮಾರ್ಕೆಟ್ಗಳು, ಸ್ಕೂಲ್ಸ್ಗಳು, ನೀವು ಯಾವ್ದಾದ್ರು ಚಿಕ್ಕ ಚಿಕ್ಕ ಕಾನ್ವೆಂಟ್ಗಳಿರುತ್ತೆ, ನಿಮ್ಮ ಅಕ್ಕಪಕ್ಕ ಯಾವುದು ಮಾಂಟಸರಿಗಳಿರುತ್ತೆ, ಪ್ಲೇ ಹೋಮ್ಸ್ ಇರುತ್ತೆ, ಈ ರೀತಿ ಟಾರ್ಗೆಟ್ ಮಾಡಿಕೊಂಡು ನೀವು ಅಲ್ಲಿಗೆ ತಗೋ ನೇರವಾಗಿ ತೊಗೊಂಡೋಗಿ ಹಾಕ್ಬೋದು. ಇದೆಲ್ಲ ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ಇನ್ನು ಪ್ರಾಫಿಟ್ ವಿಚಾರಕ್ಕೆ ಬರೋದಾದರೆ, ಪ್ರಾಫಿಟ್ ಅಂತೂ ಅದ್ಭುತವಾಗಿದೆ. ಆಲ್ಮೋಸ್ಟ್ 50-60% ಪ್ರಾಫಿಟ್ ಸಿಕ್ಕುತ್ತೆ ಇದರಲ್ಲಿ. ನೀವು ನೋಡ್ಕೊಳ್ಳಿ ಮಾರ್ಕೆಟಲ್ಲಿ ಬರ್ತಾ ಇರೋ ಪುಸ್ತಕಗಳು ಏನೇನು ಪ್ರೈಸಸ್ಸಲ್ಲಿ ಬರ್ತಾ ಇದೆ, ಪ್ರತಿಯೊಂದು ಅನಲೈಸ್ ಮಾಡಿ ಅವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡ್ಕೊಳ್ಳಿ, ಅದು ಇನ್ಸ್ಪಿರೇಷನ್ ತಗೊಳ್ಳಿ, ಅವ್ರು ಈ ಥರ ಮಾಡ್ತಾ ಇದ್ದರೆ ನೋಡ್ಕೊಳ್ಳಿ, ಅದೇ ರೀತಿ ನೀವು ಆರಾಮಾಗಿ ಮಾಡ್ಬೋದು. 5 ರೂಪಾಯಿ 10 ರೂಪಾಯಿ ಕಡಿಮೆ ಕೊಟ್ಟರೆ ಮಾರ್ಕೆಟಿಂಗಲ್ಲಿ ಇನ್ನೂ ಚೆನ್ನಾಗಿ ಮೂವ್ಮೆಂಟ್ ಆಗುತ್ತೆ. ಶ್ರಮ ಪಡ್ತು ಅಂತ ಹೇಳಿದ್ರೆ ಅತಿ ಶ್ರಮ ಪಡೋಂಥದ್ದು ಏನು ಇರಲ್ಲ, ಇದೇನು ವೆಯ್ಟ್ ಏನು ಇರಲ್ಲ, ಇದನ್ನೇ ನೀವು ಹೊತ್ಕೊಂಡು ಹೋಗಬೇಕು, ನಾವು ತೊಗೊಂಡೋಗಿ ಲಾರಿಯಲ್ಲಿ ತೊಗೊಂಡೋಗಿ ಹಾಕಬೇಕು, ಇಲ್ಲ ದೊಡ್ಡ ದೊಡ್ಡ ಕಂಟೈನರಲ್ಲಿ ತೊಗೊಂಡೋಗಬೇಕು ಅಂತ ಏನಿಲ್ಲ, ನಿಮ್ಮ ಬೈಕಲ್ಲೇ ಇಟ್ಕೊಬೋದು. ಇದರಲ್ಲೂ ತುಂಬ ನಾನು ಹೇಳಿರೋ ಕೆಲವೊಂದು ಐಡಿಯಾಸ್ಗಳಿದೆ, ಇನ್ನೂ ಇದರಲ್ಲಿ ಇನ್ನೂ ಒಂದು ಕೆಲವೊಂದು ಐಡಿಯಾಸ್ ಮಾಡ್ಬೋದು. ಅಂಗಡಿಗಳಲ್ಲಿ ಕೋಟಾ ನೋಟ್ಗಳು ಬರುತ್ತೆ, ಆಮೇಲೆ ನೋಟ್ ಪ್ರಿಂಟ್ ಮಾಡಿಬಿಟ್ಟಿರ ಚೈಲ್ಡ್ ನೋಟ್ಸ್ ಅಂತ ಬರುತ್ತೆ, ಚಿಲ್ಡ್ರನ್ ನೋಟ್ಸ್ ಅಂದ್ಬಿಟ್ಟು. ಸೊ ಇದನ್ನು ಕೂಡ ಪ್ರಿಂಟ್ ಮಾಡ್ಬೋದು, ಅದನ್ನು ಒಂದು ಕವರಲ್ಲಿ ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳಿಗೆ ಹಾಕಿ ಅದನ್ನು ಕೂಡ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ಒಂದು ಒಂದು ನೋಟ್ಗೆ ನೀವು ಒರಿಜಿನಲ್ ನೋಟ್ ಥರನೇ ಮಾಡ್ಬೋದು. ಅಷ್ಟು ನಾನು ನೋಡಿದ್ದೀನಿ ಎಷ್ಟೊಂದು ಕಡೆ ಆ ಥರದ್ದೆಲ್ಲ ನೋಟ್ಸ್ ಎಲ್ಲ ಬರ್ತಾ ಇರುತ್ತೆ, ಮಕ್ಳಿಗೆ ಆಟ ಆಡೋಕ್ಕೆ ಅಂತ ನೋಟ್ಸ್ ಬರುತ್ತೆ, ಆ ರೀತಿ ನೋಟ್ಸ್ ಮಾಡ್ಬೋದು. ಇದರಲ್ಲಿ ತುಂಬ ನೀವು ಕ್ರಿಯೇಟಿವಿಟಿ ಅಂತ ಹೇಳಿದ್ನಲ್ಲ, ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ನೋಡಿಕೊಂಡು ಇದನ್ನು ನೀವು ಮಾಡ್ತೀನಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಮಾಡ್ಬೋದು, ಒಳ್ಳೊಳ್ಳೆ ಐಡಿಯಾಸ್ಗಳು ಬರುತ್ತೆ ನಿಮಗೆ. ಜಸ್ಟ್ ಮೊಬೈಲಲ್ಲೇ ನೀವು ನೋಡಿ, ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ, ನಿಮ್ಗೆ ಏನು ಬೇಕು, ಅನಿಮಲ್ಸ್ ಬೇಕಾ, ಲಿಸ್ಟ್ ಸಿಗುತ್ತೆ, ಚಿತ್ರಗಳು, ಡಿಫ್ರೆಂಟ್ ವೆರೈಟಿ ಸಿಗುತ್ತೆ, ಫ್ರೂಟ್ಸು, ವೆಜಿಟೇಬಲ್ಸು, ಜಸ್ಟ್ ಅದನ್ನು ನೀವು ಕೂರಿಸ್ಕೋಬೇಕು ಅಷ್ಟೇ, ಒಂದು ಅಲೈನ್ಮೆಂಟ್ ಮಾಡ್ಕೋಬೇಕು. ಅಲೈನ್ಮೆಂಟ್ ಕೆಲವೊಬ್ಬರು ಅದು ಎಡಿಟಿಂಗ್ ಎಲ್ಲ ಈಸಿ ಇರುತ್ತೆ ಅಂತ, ಏನು ದೊಡ್ಡ ಕಾಂಪ್ಲಿಕೇಟೆಡ್ ಆಗಿ ನೀವು ಕಲಿತು ಮಾಡಬೇಕು ಅಂತ ಏನಿಲ್ಲ. ಒಂದು ಚಿತ್ರ ಹಾಕೋದು, ಕೆಳಗಡೆ ಹೆಸರು ಹಾಕೋದು, ಅದನ್ನು ನೀವು ಮೊಬೈಲಲ್ಲೇ ಟೈಪ್ ಮಾಡ್ಕೋಬೋದು, ಈಸಿ ಇರುತ್ತೆ ಕೆಲಸ ಎಲ್ಲ, ತುಂಬ ಅಷ್ಟೊಂದೇನು ಟಫ್ ಇರೋಲ್ಲ, ಯಾರು ಬೇಕಾದರೂ ಮಾಡ್ಬೋದು. ನೀವೇ ಏನು ಹೊಸದಾಗಿ ಇನ್ವೆಂಟ್ ಮಾಡೋಂಥದ್ದು ಏನು ಇರೋಲ್ಲ, ಆಲ್ರೆಡಿ ಪುಸ್ತಕಗಳಿರುತ್ತೆ, ನೋಡ್ಕೊಳ್ಳಿ ಅವ್ರು ಯಾವ ರೀತಿ ಮಾಡಿದ್ದಾರೆ, ಹಿಂಗೆ ಮಾಡಿದ್ದಾರೆ ಅಂತ, ಅದನ್ನ ನೋಡಿಕೊಂಡು ನೀವು ಈಸಿಯಾಗಿ ಮಾಡ್ಬೋದು. ಸೊ ಇದಕ್ಕೆ ಒಂದು ಸ್ಟ್ಯಾಪಲ್ ಪಿನ್ ಎಲ್ಲ ಮಾಡ್ಕೋಬೇಕಾಗತ್ತೆ. ಅದನ್ನೆಲ್ಲ ನೀವು ಬ್ರೀಫ್ ಆಗಿ ಸಣ್ಣ ಪುಟ್ಟ ವಿಚಾರಗಳನ್ನ ನೀವು ನೋಡಿಕೊಂಡು ನೀವು ಸ್ವಲ್ಪ ತಲೆ ಕೆಲಸ ಕೊಡಿ, ಪ್ರತಿಯೊಂದು ನಾನೇ ಹೇಳ್ಕೊಡೋಕ್ಕಾಗಲ್ಲ, ಅದನ್ನೆಲ್ಲ ನೀವೇ ನೋಡಿ ಅದನ್ನು ಏನು ಆಲ್ಟ್ರ್ ಮಾಡ್ಬೋದು ಅಂತ. ಅದ್ರ ಬಗ್ಗೆ ಏನಾದ್ರು ಡೌಟು ಏನಾದರೂ ಬೇಕು, ಗೊತ್ತಾಗಲೇ ಇಲ್ಲ ಕೆಲವೊಂದು ವಿಚಾರಗಳು, ಏನಾದ್ರು ಫುಲ್ ಡೌಟ್ ಬಂತು ಅಂದರೆ ಒಂದು ಮೆಸೇಜ್ ಮಾಡಿ, ಕಮೆಂಟ್ಸ್ ಮಾಡಿ, ನಾನು ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇದರಲ್ಲೂ ಕೂಡ ಅಷ್ಟೇ, ತುಂಬ ಲಾಭ ಚೆನ್ನಾಗಿದೆ, ಮಾರ್ಕೆಟು ಚೆನ್ನಾಗಿದೆ, ನೀವು ಇಯರ್ ಬೈ ಅಲ್ಲೇ ಹಾಕೊಂಬಿಡ್ಬೋದು. ಇನ್ನೂ ನೀವೇನಾದರೂ ಸ್ವಲ್ಪ ನಾಲೆಡ್ಜ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ನೀವು ಚಿಕ್ಕ ಚಿಕ್ಕ ಒಂದು ಕತೆ ಪುಸ್ತಕಗಳು, ಅದರಲ್ಲೇ ಚಿಕ್ಕ ಚಿಕ್ಕ ವರ್ಡ್ಸ್ಗಳು, ಕೆಲವೊಂದು ಪೊಯಮ್ಗಳು, ರೈಮ್ಸ್ಗಳು, ಈ ರೀತಿದು ಕೂಡ ಮಾಡ್ಬೋದು, ಎಲ್ಲ ಮಾಡ್ಬೋದು, ತುಂಬ ವೆರೈಟೀಸ್ ಇದನ್ನು ಹೇಳಿದ್ನಲ್ಲ. ನೀವು ಹೋಗಿ ಅದ್ರ ಬಗ್ಗೆ ತಿಳ್ಕೊಂತು ಅಂತ ಹೇಳಿದ್ರೆ, ಆ ಪುಸ್ತಕಗಳನ್ನ ನೋಡ್ತು ಅಂತ ಹೇಳಿದ್ರೆ, ನಿಮಗೆ ಹೊಸ ಹೊಸ ಐಡಿಯಾಸ್ಗಳು ಬರುತ್ತೆ. ನಿಮ್ಗೆ ಈಸಿಯಾಗಿರೋದನ್ನ ಮಾಡಿ ಫಸ್ಟ್, ಈಸಿ, ತುಂಬ ಸಿಂಪಲ್ ಆಗಿರಬೇಕು, ಪ್ರಾಫಿಟ್ ಚೆನ್ನಾಗಿರಬೇಕು, ಈ ಥರದನ್ನ ಸೆಲೆಕ್ಟ್ ಮಾಡಿಕೊಂಡು ಮಾಡಿ. ಸೊ ಇದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಸೂಪರ್ ಐಡಿಯಾ ಮಾಡಿ, ಫಸ್ಟ್ ನೀವು ನಾಲೆಡ್ಜ್ ಪಡ್ಕೊಳ್ಳಿ, ಸ್ಟಾರ್ಟಿಂಗ್ ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ, ಆಮೇಲಿಂದ ಈಸಿಯಾಗಿ ಶುರು ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ವಿಡಿಯೋ ಬಗ್ಗೆ ಏನೇ ನಿಮ್ಮದು ಕ್ವಶನ್ಸ್ ಇದ್ರು ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ಇದೇ ಥರದಾದಂತಹ ಬಿಸ್ನೆಸ್ ರಿಲೇಟೆಡ್ ಆಗಿ ಕೆಲವೊಂದು ಅಸಿಸ್ಟೆನ್ಸ್ ಬೇಕು ಅಂತಂದರೆ, ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಜಾಯಿನ್ ಮಾಡ್ಕೊಬೋದು. ಮತ್ತು ವಾಟ್ಸಪ್ ನಂಬರ್ ಹಾಕಿದ್ದೀನಿ, ಇದ್ರ ಮುಖಾಂತರ ನೀವು ಕೂಡ ನಿಮ್ಗೇನೇ ಡೌಟ್ಸ್ ಇದ್ರೂ ಕೇಳ್ಬೋದು, ನಿಮಗೇನೇ ಬಿಸ್ನೆಸ್ ಐಡಿಯಾಸ್ಗಳು ಅಥವಾ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ರೂ ನಿಮ್ಗೇನೇ ಇದ್ರೂ ಕೂಡ ನನಗೆ ಇದ್ರ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಆದರೆ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳೇಬೇಕು. ಕನ್ನಡಿಗರು ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.